ಹಾಯ್ ಹಲೋ, ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಉದ್ಯೋಗಿ ಮಿತ್ರ infofriend.com. ವೆಲ್ಕಮ್ ಟು infofriend.com ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ವಿಡಿಯೋ ಎಲ್ಲ ನಿರಾಸೆ ನಿರುದ್ಯೋಗಿಗಳಿಗೆ ಒಂದು ಉತ್ಸಾಹ ಅಂತಲೇ ಹೇಳಬಹುದು. ಹೌದು ಗೆಳೆಯರೆ, ಏಕೆ ಅಂದರೆ ನಮ್ಮ SBI ಬ್ಯಾಂಕ್ನವರು 8,134 ಹುದ್ದೆಗಳನ್ನು ಒಂದೇ ಸರಿ ತುಂಬ್ತಾ ಇದ್ದಾರೆ. ಹೌದು ಗೆಳೆಯರೆ, ಸೊ ಹಾಗಾಗಿ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀರಿ, ಅದರಲ್ಲೂ ಬ್ಯಾಂಕ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀರಿ ಅಂದರೆ ನಿಮಗಿದು ಸುವರ್ಣಾವಕಾಶ ಅಂತಲೇ ಹೇಳಬಹುದು. ಸೊ ತಡ ಮಾಡುವುದು ಬೇಡ, ನಮ್ಮ SBI ಬ್ಯಾಂಕ್ನವರು ನೀಡಿರುವಂತಹ ಕ್ಲರ್ಕ್ ಹುದ್ದೆ, ಅದು 8,134 ಹುದ್ದೆಗಳನ್ನು ಒಮ್ಮೆಲೆ ತುಂಬ್ತಾ ಇದ್ದಾರೆ. ಅದು ಕರ್ನಾಟಕಕ್ಕೆ ಎಷ್ಟಿದೆ ಆ್ಯಂಡ್ ಇದರ ಅಪ್ಲಿಕೇಶನ್, ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಯಿತು, ಇದರ ಲಾಸ್ಟ್ ಡೇಟ್ ಯಾವುದು, ಇದರ ಕ್ವಾಲಿಫಿಕೇಶನ್ ಏನಾಗಿರಬೇಕು ಆ್ಯಂಡ್ ನಿಮ್ಮ ಫೀಸ್ ಎಷ್ಟಿರಬೇಕು, ಪ್ರತಿಯೊಂದನ್ನು ಫುಲ್ ಡೀಟೇಲ್ಸನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಹಾಗಾಗಿ ತಡ ಮಾಡುವುದು ಬೇಡ ಗೆಳೆಯರೆ, ಈ ವಿಡಿಯೋನ ಶುರು ಮಾಡೋಣ, ಬನ್ನಿ. ಬನ್ನಿ ಗೆಳೆಯರೆ, ತಡ ಮಾಡುವುದು ಬೇಡ, ನಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕ್ ಅವರು ನೀಡ್ತಿರುವಂತಹ ಹುದ್ದೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಮೊದಲಿಗೆ ನಮ್ಮ ಹುದ್ದೆಯ ಹೆಸರು ಏನಂತಂದರೆ ಜೂನಿಯರ್ ಅಸಿಸ್ಟೆಂಟ್, ಅಂತಂದರೆ SBIನ ಕ್ಲರ್ಕ್ ಅಂತೇಳಿ. ನೆಕ್ಸ್ಟು ಹುದ್ದೆಯ ಸಂಖ್ಯೆ ಎಷ್ಟಿದೆ ಅಂದರೆ ನಮ್ಮ ಕರ್ನಾಟಕಕ್ಕೆ 475 ಹುದ್ದೆಗಳು ಮೀಸಲಾಗಿವೆ. ಓಕೆ, ನೆಕ್ಸ್ಟ್ ಬಂದು ನಿಮ್ಮ ವಿದ್ಯಾರ್ಹತೆ ಅಂದರೆ ನಿಮ್ಮ ಕ್ವಾಲಿಫಿಕೇಷನ್, ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದಾದರೂ ಒಂದು ಪದವಿಯನ್ನು ಪಡೆದಿರಬೇಕು. ಸೊ ಅಂದರೆ ನೀವು BA ಆಗಿರ್ಬೋದು, BCOM ಆಗಿರ್ಬೋದು, BSc ಆಗಿರ್ಬೋದು, BBA ಆಗಿರ್ಬೋದು, ಅಥವಾ BTech ಆಗಿರ್ಬೋದು, ಯಾವುದಾದ್ರೂ ಸರಿ ಬ್ಯಾಚುರಲ್ ಆಫ್ ಸ್ಟಡೀಸ್ ಆಗಿರಬೇಕು. ನೆಕ್ಸ್ಟ್ ಒನ್, ವಯಸ್ಸಿನ ಮಿತಿ ಸಾಮಾನ್ಯ ವರ್ಗದವರಿಗೆ 20-28 ವರ್ಷ. ಸೊ ನೀವು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ಇಲ್ಲಿ 18 ವರ್ಷ ಇಲ್ಲ, ಕನಿಷ್ಠ 18 ವರ್ಷ ಅಲ್ಲ, ಕನಿಷ್ಠ 20 ವರ್ಷ. ನೆಕ್ಸ್ಟ್ ಒನ್, OBC ಅವರಿಗೆ ಕನಿಷ್ಠ 20 ಗರಿಷ್ಠ 31 ವರ್ಷ, SC ST ಅವರಿಗೆ ಕನಿಷ್ಠ 20 ಗರಿಷ್ಠ 33 ವರ್ಷ. ಓಕೆ, ನೆಕ್ಸ್ಟ್ ಒನ್, ಅರ್ಜಿ ಶುಲ್ಕ ಅಂದರೆ ಫೀಸ್ ಎಷ್ಟಿರಬೇಕಂದ್ರೆ ಸಾಮಾನ್ಯ ವರ್ಗದವರಿಗೆ OBC ಅವರಿಗೆ 775 ರೂಪಾಯಿ ನೀವು ಗೌರ್ಮೆಂಟ್ ಅವರಿಗೆ ಫೀಸನ್ನು ಕಟ್ಟಬೇಕು. ನೆಕ್ಸ್ಟ್ ಒನ್, SC ST ಅವರಿಗೆ ಅರ್ಜಿ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ. ಸೊ ಇಲ್ಲಿ ನಿಮಗೆ ಯಾವುದೇ ರೀತಿಯ ಫೀಸ್ ಇರುವುದಿಲ್ಲ. ನೆಕ್ಸ್ಟ್, ಆಯ್ಕೆ ಪ್ರಕ್ರಿಯೆ ಅಂದರೆ ನಿಮ್ಮ ಯಾವ ರೀತಿಯಾಗಿ ಜಾಬನ್ನು ತೆಗೆದುಕೊಳ್ತಾರೆ ನಿಮ್ಮನ್ನು ಅಂತಂದರೆ, ಫಸ್ಟ್ ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ, ಅದಾದ ನಂತರ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ, ಅದಾದ ನಂತರ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ. ಈ ಮೂರು ಹಂತಗಳ ಮೂಲಕ ನಿಮ್ಮನ್ನು ಜಾಬ್ಗೆ ಅವರು ತೆಗೆದುಕೊಳ್ಳುತ್ತಾರೆ. ನೆಕ್ಸ್ಟ್ ಒನ್, ಅರ್ಜಿ ಸಲ್ಲಿಸುವ ವಿಧಾನ ನಿಮಗೆ ಈಗಾಗಲೇ ಗೊತ್ತಿದೆ. ಅರ್ಜಿ ಸಲ್ಲಿಸುವ ವಿಧಾನ, ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಅದರ ವೆಬ್ಸೈಟ್ www.sbi.co.in. ಓಕೆ, ಎಲ್ಲರೂ ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆ್ಯಂಡ್ ಈ ಅರ್ಜಿಯನ್ನು ಸಲ್ಲಿಸಲು ಇರುವಂತಹ ಪ್ರಾರಂಭದ ದಿನಾಂಕ ಅಂತಂದರೆ 3/1/2020, ಅಂದರೆ ಇದೇ January 3, 2020 ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭವಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಅಂತಂದರೆ 1/26/2020. ಸೊ ಈ ಮಾಹಿತಿಯನ್ನು ಪಡ್ಕೊಂಡ್ರೆ ಅಲ್ಲ, ಇಲ್ಲಿಗೆ ವಿಡಿಯೋನ ಕಟ್ ಮಾಡಬೇಡಿ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ನೋಟಿಫಿಕೇಶನ್ ಬಂದಿರುವುದು January 2, 2020. ಸೊ ನಿಮಗೆ ಆನ್ಲೈನ್ನ ಅರ್ಜಿನ ಪ್ರಾರಂಭಿಸಿದ್ದು January 3, 2020 ಆ್ಯಂಡ್ ಆನ್ಲೈನ್ ಅರ್ಜಿ ಕೊನೆಗೊಳ್ಳುವುದು January 26, 2020. ಓಕೆ, ನಿಮಗೆ ಪ್ರಿಲಿಮಿನರಿ ಪ್ರವೇಶ ಪತ್ರ ಅಂತಂದರೆ ಇಲ್ಲಿ ನಿಮ್ಮ ಹಾಲ್ ಟಿಕೆಟ್ ಬರೋದು February 2020 ಅಂತ ಹೇಳಿದರೆ, ಬಟ್ ಪರ್ಟಿಕ್ಯುಲರ್ ಡೇಟ್ ಅವರು ಕೊಟ್ಟಿಲ್ಲ. ನೆಕ್ಸ್ಟ್ ನಿಮಗೆ ಪರ್ಟಿಕ್ಯುಲರ್ ಡೇಟನ್ನು ಅವರು ಅನೌನ್ಸ್ ಮಾಡ್ತಾರೆ. ಅದಾದ ನಂತರ ಈ SBI ಕ್ಲರ್ಕ್ ಪ್ರಿಲಿಮಿನರಿ ಪರೀಕ್ಷೆ ನಿಮಗೆ February or March ತಿಂಗಳಲ್ಲಿ ಅವರು ನಡೆಸ್ತಾರೆ, ಅದು ಕೂಡ ಪರ್ಟಿಕ್ಯುಲರ್ ಡೇಟ್ ಅವರು ನೀಡಿಲ್ಲ, ಬಟ್ ನಿಮಗೆ February or March 2020 ತಿಂಗಳಲ್ಲಿ ಅದು ನಡೆಸ್ತಾರೆ. ತದನಂತರ ಮುಖ್ಯ ಪರೀಕ್ಷೆ ಪ್ರವೇಶ ಪತ್ರ ಬಿಡುಗಡೆ ಅಂತಂದರೆ ನಿಮಗೆ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತಲ್ಲ, ಅದರ ಹಾಲ್ ಟಿಕೆಟ್ ಬಿಡುವುದು April 2020. ನಿಮಗೆ ಬಿಡ್ತಾರೆ. ಆ್ಯಂಡ್ ಈ ಮುಖ್ಯ ಪರೀಕ್ಷೆ ಯಾವತ್ತು ನಡೆಯುತ್ತೆ ಅಂದರೆ April 19, 2020. ನೋಡಿ, ಇದು ಪಕ್ಕಾ ಡೇಟ್ ಆಗಿದೆ ಆಲ್ರೆಡಿ. ನಿಮ್ಮ ಮೇನ್ ಎಕ್ಸಾಮಿನೇಷನ್ ಇರುವುದು April 19, 2020 ಮೇನ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ನೆಕ್ಸ್ಟ್ ಒನ್, ನಿಮ್ಮ SBI ಕ್ಲರ್ಕ್ 2020 ಮುಖ್ಯ ಪರೀಕ್ಷೆ ಮತ್ತು ಅಂತಿಮ ಫಲಿತಾಂಶ, ಅಂತಿಮ ಫಲಿತಾಂಶ ನಿಮಗೆ June 2020 ನಿಮಗೆ ಅಂತಿಮ ಫಲಿತಾಂಶ ಬರುತ್ತೆ. ಹುದ್ದೆ ಹೆಸರು ನಿಮಗೆ ಈಗಾಗಲೇ ಗೊತ್ತಿದೆ, SBI ಜೂನಿಯರ್ ಅಸಿಸ್ಟೆಂಟ್ ಅಂತಂದರೆ ಕ್ಲರ್ಕ್. ಹುದ್ದೆಗಳ ಸಂಖ್ಯೆ 8,134, ಅಲ್ಲಿ 8,000 ಅಂತಿತ್ತು, ಬಟ್ ಇಲ್ಲಿ 8,000 ಅಲ್ಲದು 8,134 ಹುದ್ದೆಗಳು. ಇದೊಂದು ಬಂಪರ್ ಆಫರ್ ಗೆಳೆಯರೆ, ದಯವಿಟ್ಟು ಇದನ್ನ ಯಾರೂ ಮಿಸ್ ಮಾಡ್ಕೊಳ್ಬೇಡ್ರಿ. ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀರಿ, ಅದರಲ್ಲೂ
ಬ್ಯಾಂಕ್ ಎಕ್ಸಾಮ್ಸ್ಗೆ ಹೆಚ್ಚೆಚ್ಚು ನೀವು ಗಮನ ಕೊಟ್ಟು ಓದ್ತಾ ಇದ್ರಿ ಅಂದ್ರೆ ಸೊ ಈಗಲಿಂದಲೇ ಸ್ವಲ್ಪ ಜಾಸ್ತಿ ಓದಿ ಅಪ್ಲಿಕೇಶನ್ ಹಾಕಿ ಆ್ಯಂಡ್ ಜಾಬನ್ನು ನಿಮ್ಮದಾಗಿಸಿಕೊಳ್ಳಿ.